ಒಕ್ಕಲಿಗರ ಸಂಘಕ್ಕೆ ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಬಂಪರ್ ಗಿಫ್ಟ್ ಕೊಡೋಕೆ ಮುಂದಾಗಿದ್ದು. 6 ಕೋಟಿ ಮೌಲ್ಯದ 3 ಎಕರೆ 10 ಗುಂಟೆ ಜಮೀನು ದಾನಕ್ಕೆ ಮುಂದಾಗಿದ್ದಾರೆ. ಹೊಸಕೋಟೆ ತಾಲೂಕಿನ ಅರಳೆಮಾಕನಹಳ್ಳಿ ಬಳಿ ಇರೋ ಜಮೀನು ಇದು. ಸುಮಾರು 3 ಎಕರೆ 10 ಗುಂಟೆ ಜಮೀನು, 6 ಕೋಟಿ ಬೆಲೆ ಬಾಳೋ ಜಮೀನಿದು. ಹೊಸಕೋಟೆಯಲ್ಲಿ ನಿರ್ಣಾಯಕ ಹಾಗೆ ನೋಡೋದಾದ್ರೆ ಒಕ್ಕಲಿಗ ಸಮುದಾಯ 45,000 ಮತಗಳನ್ನ ಒಕ್ಕಲಿಗ ಸಮುದಾಯ ಹೊಂದಿದೆ. ಹೀಗಾಗಿ ಮತಗಳನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಜಮೀನು ಗಿಫ್ಟ್ಗೆ ಮುಂದಾಗಿದ್ದಾರೆ. ಇಲ್ಲಿ ತನಕ ಮನೆಗೆ ಸೀರೆ ಹಂಚೋದು, ಕುಕ್ಕರ್ ಹಂಚೋದು ನೋಡಿದ್ವಿ. ಇದೀಗ ದೊಡ್ಡ ಮಟ್ಟದಲ್ಲೇ ಮತ ಸೆಳೆಯೋಕೆ ಕಸರತ್ತು ನಡೀತಾ ಇದೆ. ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು 3 ಎಕರೆ 10 ಗುಂಟೆ ಜಮೀನು ಇವತ್ತು ಹೊಸಕೋಟೆ ತಾಲೂಕಲ್ಲಿ ಒಕ್ಕಲಿಗರ ಸಂಘಕ್ಕೆ ನಾನು ನಿನ್ನೆ ರಿಜಿಸ್ಟರ್ ಮಾಡಿಕೊಂಡೆ. 3 ಎಕರೆ 10 ಗುಂಟೆ ಜಮೀನು ಸುಮಾರು 1,00,000 ರೂಪಾಯಿ ಬೆಳೆ ಬರೋಂಥ ಆಸೆ. ಇವತ್ತು ಇಲ್ಲಿರ್ತಕ್ಕಂಥ ಸುಮಾರು 40,000 ಜನಸಂಖ್ಯೆ ಆಧಾರದಲ್ಲಿ ಸುಮಾರು 40,000 ಏನು ಒಕ್ಕಲಿಗರ ಸಮುದಾಯಕ್ಕೆ ಸೇರಿದ ಜನ ಇದ್ದಾರೆ. ಅವರ ಬಹುದಿನಗಳ ಬೇಡಿಕೆ, 16 ವರ್ಷದ ಬೇಡಿಕೆ ನಮಗೆ ಸಮಾಜಕ್ಕೆ ಅನುಕೂಲ ಆಗುತ್ತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಮರೀಶ್ ನೀಡ್ತಾರೆ. ಅಮರೀಶ್, ಮತ ಸೆಳೆಯೋಕೆ ಪ್ಲಾನ್ ಏನೇ ಬಹಳ ಚೆನ್ನಾಗಿದೆ, ವರ್ಕೌಟ್ ಕೂಡ ಆದಂಗೆ ಕಾಣಿಸುತ್ತೆ. ಆದ್ರೆ ಈ 3 ಎಕರೆ 10 ಗುಂಟೆ ಜಮೀನು ಯಾರಿಗೆ ಸೇರಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಡೀಟೇಲ್ ಸಿಗ್ತಾ ಇದೆಯಾ? ವಿದ್ಯಾ, ಖಂಡಿತವಾಗೂ ಈಗಾಗಲೇ ಏನು ಹೊಸಕೋಟೆ ಚುನಾವಣೆ ರಂಗೇರ್ತಾ ಇದೆ. ಜೊತೆಗೆ ಏನು ಈಗ ಒಕ್ಕಲಿಗರ ಸಮುದಾಯವನ್ನ ಸೆಳೆಯಲು ಶರತ್ ಬಚ್ಚೇಗೌಡರು ಈಗಾಗಲೇ ಏನು ಒಕ್ಕಲಿಗರ ಭವನಕ್ಕೆ ಅಂತೇಳಿ 3 ಎಕರೆ 10 ಗುಂಟೆ ಜಮೀನನ್ನ ಕೊಟ್ಟಿರುವಂತದ್ದು. ಹೊಸಕೋಟೆ ಸಮೀಪದ ಅರಳೆಮಾಕನಹಳ್ಳಿ ಬಳಿ ಒಂದು ಈ ಜಮೀನು ಇರುವಂತದ್ದು. ಇದು ಶರತ್ ಬಚ್ಚೇಗೌಡರ ಶರತ್ ಬಚ್ಚೇಗೌಡರಿಗೆ ಸಂಬಂಧಪಟ್ಟಂತ ಜಮೀನು ಅಂತೇಳಿ ಹೇಳಲಾಗ್ತಿರುವಂತದ್ದು. ಇದ್ರ ಹಿಂದೆನೆ ಒಕ್ಕಲಿಗರ ಸಮಾವೇಶದಲ್ಲೂ ಸಹ ಶರತ್ ಬಚ್ಚೇಗೌಡರು ಏನೋ ಒಂದು ಮಾತನ್ನ ಕೊಟ್ಟಿದ್ರು. ಒಕ್ಕಲಿಗರ ಸಮುದಾಯ ಭವನ ಇರ್ಬೋದು ಅಥವಾ ಶಾಲಾ ಕಾಲೇಜು ಹಾಸ್ಟೆಲ್ ಈ ರೀತಿ ಅಭಿವೃದ್ಧಿಗೆ ಒಕ್ಕಲಿಗರ ಒಂದು ಅಭಿವೃದ್ಧಿಗೋಸ್ಕರ ಒಂದು ಜಮೀನನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದಾಗೆ ನೀವು ನಿನ್ನೆ ಹೋಗಿ ಹೊಸಕೋಟೆ ತಾಲೂಕು ಕಚೇರಿಯಲ್ಲಿ ಏನು ಒಕ್ಕಲಿಗರ ಸಂಘಕ್ಕೆ ಇದನ್ನ ನೋಂದಣಿ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಒಂದ್ ಕಡೆಗೆ ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಒಕ್ಕಲಿಗರ ಸಮುದಾಯದ ಹೆಚ್ಚು ಮತಗಳಿರೋದ್ರಿಂದ ಈಗಾಗಲೇ ಅವರನ್ನ ಸೆಳೆಯುವಂತ ಪ್ರಯತ್ನವನ್ನ ಶಾಸಕರು ಮಾಡ್ತಿದ್ದಾರೆ ಅನ್ನೋದು ಒಂದು ಆರೋಪ. ಆದ್ರೆ ಒಂದ್ ಕಡೆಗೆ ಒಕ್ಕಲಿಗರ ಸಮಾವೇಶದಲ್ಲಿ ಹೇಳಿದಂತ ಮಾತನ್ನ ಏನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಒಕ್ಕಲಿಗರಿಗೆ ಒಂದು ಜಮೀನನ್ನ ಕೊಟ್ಟು ಈಗ ಅದನ್ನ ಇದು ಸಂಪೂರ್ಣವಾಗಿ ಜಮೀನನ್ನ ಹಸ್ತಾಂತರ ಮಾಡುವಂತದ್ದು ಇದೆಯಾ? ಥ್ಯಾಂಕ್ ಯು ಶಶಿಧರ್. ಅಮರೀಶ್ ತಮ್ಮೆಲ್ಲ ಮಾಹಿತಿಗೆ ಇದೀಗ ಒಕ್ಕಲಿಗ ಮತಗಳ ಓಲೈಕೆಗೆ ಮುಂದಾಗಿದ್ದಾರೆ.